ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ನಂಬಿಕೆ ಅಂತ. ನಾವು ಜೀವನದಲ್ಲಿ ಹೀಗೆ ಸಾಗ್ತಾ ಇರಬೇಕಾದ್ರೆ ನಮ್ಮ ಮೇಲೆ ಭಾಳಷ್ಟು ಜನ ನಂಬಿಕೆ ಇಟ್ಟಿರ್ತಾರೆ. ಉದಾಹರಣೆಗೆ, ನಮ್ಮನ್ನು ಬೆಳೆಸಿರ್ತಕ್ಕಂಥ ಪೋಷಕರು ಇರ್ಬೋದು, ನಿಮ್ಮ ಶಾಲೆಯಲ್ಲಿ ವಿದ್ಯೆ ಕಲಿಸಿದಂಥ ಗುರುಗಳು ಇರ್ಬೋದು, ನಿಮ್ಮ ಕಂಪ್ನಿಯಲ್ಲಿ ಕೆಲಸ ನೀಡಿರ್ತಕ್ಕಂಥ ನಿಮಗೆ ಮಾಲೀಕರು ಇರ್ಬೋದು. ಹೀಗೆ ಭಾಳಷ್ಟು ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಅದು ನಿಮ್ಮ ಮುಖಭಾವವನ್ನು ನೋಡಿರ್ಬೋದು, ಒಳ್ಳೆಯ ತನ ಒಳ್ಳೆಯವರು ಅಂತ ತಿಳ್ಕೊಂಡಾಗಿರ್ಬೋದು, ಅಥವಾ ನಿಮ್ಮ ಒಳ್ಳೆಯತನವನ್ನು ಗ್ರಹಿಸಿ ನಿಜವಾಗಿಯೂ ಈತ ಒಳ್ಳೆಯವನಿದ್ದಾನೆ ಅಂತ ಇದ್ದರೂ ಇರ್ಬೋದು. ಈ ರೀತಿಯಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಪೋಷಕರು ಬಿಡಿ, ಅವರಿಗೆ ತಮ್ಮ ಮಕ್ಕಳ ಬಗ್ಗೆ ಯಾವತ್ತೂ ನಂಬಿಕೆ ಇದ್ದೇ ಇರುತ್ತೆ. ಆದರೆ ನಾವೇನು ಮಾಡಬಾರ್ದು ಅಂದರೆ, ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅನ್ನೋದನ್ನು ಮಾಡಬಾರ್ದು. ಏನಪ್ಪ ಅಂತಂದರೆ, ಕೆಲವು ಸಲ ಒಂದು ವಾಕ್ಯ ಹೇಳ್ತಾರೆ ನೋಡಿ, ನೆನಪಿದೆಯಾ, ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಯಾರಿಗೂ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸು ಸಿಗೋದಿಲ್ಲ. ಮತ್ತು ನೀವು ಆ ಸಮಯದಲ್ಲಿ ನೀವು ಆ ಲಾಭ ಪಡ್ಕೊಳ್ಬೋದು. ಯಾರಿಗಾದರೂ ನಂಬಿಕೆ ವಿಶ್ವಾಸ ದ್ರೋಹ ಮಾಡೋದ್ರಿಂದ ಆ ಸಮಯಕ್ಕೆ ನಿಮಗೆ ಲಾಭ ಆಗ್ಬೋದು. ಆದರೆ ನಿಮಗೆ ಜೀವನದಲ್ಲಿ ಪಾಪಪ್ರಜ್ಞೆ ಕಾಡ್ತಾ ಇರುತ್ತೆ, ಗಿಲ್ಟಿ ಫೀಲಿಂಗ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ನಿಮಗೆ ಕಾಡ್ತಾ ಇರುತ್ತೆ, ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇರುತ್ತೆ. ಅದರಿಂದ ನೀವು ಹೊರಬರೋದು ತುಂಬ ಕಷ್ಟ ಆಗುತ್ತೆ. ಒಂದ್ಸಲ ವಿಶ್ವಾಸದ್ರೋಹ ಮಾಡಿದರೂ ಸಹ ಅದು ನಿಮ್ಮನ್ನು ಕಾಡುತ್ತೆ. ಅದು ಪದೇ ಪದೇ ಭಾಳಷ್ಟು ಜನಕ್ಕೆ ಮಾಡಿದ್ರಂತೂ ಬಿಡಿ, ಅದು ನಿಮಗೆ ಜೀವನ ಪೂರ್ತಿ ಕಾಡುತ್ತೆ. ನೀವು ಏನೇ ದುಡಿದ್ರೂ ಸಹ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಂಬಿಕೆ ದ್ರೋಹ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಒಂದು ಸಲ ನೀವು ನಂಬಿಕೆ ದ್ರೋಹ ಮಾಡಿಬಿಟ್ರೆ, ನೀವು ಅದು ಯಾರಿಗಾದರೂ ಅವ್ರ ಗಮನಕ್ಕೆ ಬಂತು ಅಂದರೆ, ನೀವು ಕಂಪನಿಯಲ್ಲಿ ಕೆಲಸ ಕೊಟ್ಟಂಥ ಮಾಲೀಕರಾಗಿರ್ಬೋದು, ಅವ್ರು ಯಾರಿಗೂ ನಂಬಿಕೆ ದ್ರೋಹ ಮಾಡಿದ್ರಿಂದ್ರೆ ಅದು ಅವರಿಗೆ ಗಮನಕ್ಕೆ ಬಂತು ಅಂದರೆ ನಿಮಗೆ ಅದು ಕೆಲಸಕ್ಕೆ ಕೂತು ಬರ್ಬೋದು. ಅದರಿಂದ ನಿಮಗೆ ಸಿಗ್ತಕ್ಕಂಥ ಆದಾಯ ಮೂಲ ಹೋಗ್ತದೆ. ಮತ್ತು ಬೇರೆ ಯಾರಿಗಾದರೂ ಅದು ತಿಳಿದುಬಿಟ್ರೆ ನಿಮಗೆಲ್ಲೂ ಕೆಲಸನೂ ಸಿಗದೆ ಇರತಕ್ಕಂಥ ಪರಿಸ್ಥಿತಿ ಆಗ್ತದೆ. ಹಣ ನೋಡಿ, ಇವತ್ತು ಹೋದರೆ ನಾಳೆ ಬರುತ್ತೆ, ಇವತ್ತು ಒಂದು ಕಷ್ಟ ಇಲ್ಲದೆ ಅದೇ ನೀವು ನಂಬಿಕೆ ಕಳ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ನಂಬಿಕೆ ವಿಶ್ವಾಸಾರ್ಹತೆ ಬಹಳ ಅಮೂಲ್ಯವಾದದ್ದು. ಈಗ ಕಾಲ ಬದಲಾಗಿದೆ, ಭಾಳಷ್ಟು ಜನ ನಂಬಿಕೆ ದ್ರೋಹನೇ ಮಾಡ್ತಾ ಇರ್ತಾರೆ. ಆದರೆ ಬೇರೆ ಯಾರಾದರೂ ಮಾಡಿದ್ರು ಅಂದ್ಕೊಂಡು ನಾವು ಮಾಡೋದಕ್ಕೆ ಹೋಗಬಾರ್ದು. ನಾವು ಯಾಕೆಂದರೆ ನಾವು ಇತರರಂತಲ್ಲ, ನಮಗೆ ಬೇರೆಯಾದಂಥ ವ್ಯಕ್ತಿತ್ವ ಇರುತ್ತದೆ. ನಾವು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಬಾರ್ದು. ನಾವು ಯಾವ ರೀತಿ ಇರಬೇಕು ಸಮಾಜದಲ್ಲಿ, ಆ ರೀತಿಯ ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕಿಕೊಂಡು ಅದರ ಪ್ರಕಾರನೇ ಬದುಕಬೇಕು. ಕೆಲವು ಸಲ ನಮಗೆ ಜೀವನದಲ್ಲಿ ಕಷ್ಟ ಆಗಬಹುದು, ಅಂಥ ಸಮಯದಲ್ಲಿ ಏ ಮಾಡು ಪರವಾಗಿಲ್ಲ ಅಂತ ಮನಸ್ಸು ಹೇಳುತ್ತೆ. ಆದರೆ ನೀವು ಮನಸ್ಸಿನ ಮಾತು ಕೇಳಬಾರ್ದು. ನೀವು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಬದುಕೋದಿಕ್ಕೆ ಪ್ರಯತ್ನ ಮಾಡಬೇಕು. ಇದರಿಂದ ನಿಮಗೆ ಯಶಸ್ಸು ಸಿಗುತ್ತೆ, ಮುಂದೆ ಒಳ್ಳೆಯದು ಖಂಡಿತ ಆಗತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೇನೆ. ಹಾಂ, ಇವತ್ತಿನ ದಿವಸದ ಟಾಪಿಕ್ಕು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.